ನಿಮ್ ಮಗು ದಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಫಿಕ್ಸ್ ಆದ್ರ ರಾಹುಲ್ ಗಾಂಧಿಗೆ ಸಿಗುತ್ತಾ ಇಪ್ಪತ್ತಾರು ಪಕ್ಷಗಳ ಜೈಕಾರ ಅಶೋಕ್ ಗೆಹ್ಲೋಟ್ ಮಾತಿನ ಹಿಂದಿನ ಮರ್ಬವೇನು ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ರಾಜಸ್ಥಾನ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸಿದ್ರು ಕೂಡ ಅಶೋಕ್ ಗೆಹ್ಲೋಟ್ ಒಂಚೂರು ಸೈಡಿಗೆ ಬರಬೇಕು ಸಚಿನ್ ಪೈಲಟ್ ರೆಡಿಯಾಗಿ ನಿಂತವ್ರೆ ನೀವು ಅವಕಾಶ ಕೊಡ್ತೀರಾ ಇಲ್ಲ ಬಂಡಾಯ ಸಾರಬೇಕಂತ ಎಸ್ ವೀಕ್ಷಕರೇ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ರಾಜಸ್ಥಾನದಲ್ಲಿ ಅಂಥದ್ದೇ ಒಂದು ಒಪ್ಪಂದ ನಡೆದಿತ್ತು ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಅಧಿಕಾರದ ಹಂಚಿಕೆ ಆಗಬೇಕು ಅಂತ ಆರಂಭದಲ್ಲಿ ಅಶೋಕ್ ಗೆಹ್ಲೋಟ್ ಸಿಎಂ ಆದರು ಸಚಿನ್ ಪೈಲಟ್ ಡೆಪ್ಯೂಟಿ ಸಿ ಎಂ ಆದರು ಆದರೆ ಅಧಿಕಾರ ಹಸ್ತಾಂತರವೇ ಆಗಲಿಲ್ಲ ಸಚಿನ್ ಪೈಲಟ್ ತನ್ನ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ತೊರೆದರು ಪಕ್ಷದ ವಿರುದ್ಧವೇ ಸಮರಕ್ಕೆ ಸಿದ್ಧವಾದರು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾದ ಬಳಿಕ ರಾಜಸ್ಥಾನ ಕಾಂಗ್ರೆಸ್ನ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಇದೀಗ ರಾಜಸ್ಥಾನ ಕೂಡ ಪಂಚರಾಜ್ಯಗಳ ಚುನಾವಣೆಯಲ್ಲಿ ರಾಜಸ್ಥಾನದ ಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ ಅಧಿಕಾರವನ್ನು ಉಳಿಸಿಕೊಳ್ಳಲೇಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿ ರಾಜಸ್ಥಾವನವನ್ನು ಕೈವಶಪಡಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಇದರ ನಡುವೆ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿರುವಂತಹ ಅಶೋಕ್ ಗೆಹ್ಲೋಟ್ ಅವರು ಅತಿ ದೊಡ್ಡ ಹೇಳಿಕೆಯನ್ನು ನೀಡಿದ್ದಾರೆ ಇಂಡಿಯಾ ಮೈತ್ರಿಕೂಟಕ್ಕೆ ಅಥವಾ ಕಾಂಗ್ರೆಸ್ಗೆ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಅಂತ ಪ್ರಧಾನಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಅವರನ್ನು ನಾವು ಬಿಂಬಿಸಬೇಕು ರಾಹುಲ್ ಗಾಂಧಿ ಪ್ರಧಾನಿ ಆಗೇ ಆಗ್ತಾರೆ ಇಡೀ ದೇಶದಲ್ಲಿ ಬಿಜೆಪಿ ವಿರುದ್ಧವಾದ ಅಲೆ ಇದೆ ಹೀಗಾಗಿ ರಾಹುಲ್ ಗಾಂಧಿ ಅವರೇ ಸೂಕ್ತ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಗುಡುಗಿದ್ದಾರೆ ಪಾಟ್ನಾ ಬಳಿಕ ಬೆಂಗಳೂರಿನಲ್ಲಿ ವಿಪಕ್ಷಗಳು ಇಪ್ಪತ್ತಾರು ಪಕ್ಷಗಳು ಸೇರಿ ಸಭೆಯನ್ನು ನಡೆಸೋದು ಆ ಇಪ್ಪತ್ತಾರು ಪಕ್ಷಗಳು ನಡೆಸಿದಂಥ ಸಭೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಮೀಟಿಂಗ್ನಲ್ಲಿ ಇಂಡಿಯಾ ಅನ್ನೋ ಒಂದು ಮೈತ್ರಿಕೂಟ ಆಯಿತು ಅದರ ಮುಂದಿನ ಸಭೆ ಮುಂಬೈನಲ್ಲಿ ನಡೀಬೇಕು ಅಲ್ಲಿ ಮತ್ತಷ್ಟು ಪಕ್ಷಗಳು ವಿಪಕ್ಷಗಳ ಸಾಲಿಗೆ ಸೇರಿಕೊಳ್ಳೋ ಇಂಡಿಯಾ ಮೈತ್ರಿಕೂಟವನ್ನು ಸೇರಿಕೊಳ್ಳೋ ಸಾಧ್ಯತೆ ಇದೆ ಅದಕ್ಕಾಗಿ ಒಂದಷ್ಟು ಸದಸ್ಯರ ಕೋರ್ ಕಮಿಟಿಯನ್ನು ಮಾಡ್ತಾರೆ ಯಾರಾಗ್ಬೋದು ಏನಾಗ್ಬೋದು ಯಾಕೆ ಆಗ್ಬೋದು ಪ್ರಾಬಬಲ್ ಲಿಸ್ಟ್ ಯಾರ್ದು ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕನ್ನು ಚರ್ಚಿಸ್ ಚರ್ಚಿಸ್ತಾರೆ ಆದರೆ ಅದೆಲ್ಲದಕ್ಕೂ ಮೊದಲು ರಾಜಸ್ಥಾನದ ಮುಖ್ಯಮಂತ್ರಿ ಆಗಿರುವಂಥ ಅಶೋಕ್ ಗೆಲೋಟ್ ಅವರು ಇಂಡಿಯಾ ಅಂದರೆ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿಯೇ ಪ್ರಧಾನಿ ಅಭ್ಯರ್ಥಿ ಅಂತ ಗುಡುಕಿದ್ದಾರೆ ಸ್ವತಃ ರಾಹುಲ್ ಗಾಂಧಿಯವರೇ ಎರಡು ಸಾವಿರದ ನಾಲ್ಕರಲ್ಲಿ ತಮ್ಮ ಕುಟುಂಬಕ್ಕೆ ಪ್ರಧಾನಿ ಅಭ್ಯರ್ಥಿ ಹುದ್ದೆ ಬಂದಾಗ ತಮ್ಮ ತಾಯಿ ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿದರು ಯಾವ ಕಾರಣಕ್ಕೂ ಬೇಡ ಅಂತ ನಮ್ಮ ತಂದೆಯನ್ನು ಸಾಯಿಸಿದ್ರು ಪ್ರಧಾನಿಯಾದರು ಅಂತ ನಮ್ಮ ಅಜ್ಜಿಯನ್ನು ಸಾಯಿಸಿದ್ರು ಪ್ರಧಾನಿ ಅಂತ ನನ್ನ ತಾಯಿಯನ್ನು ನಾನು ಕಳ್ಕೊಳ್ಳೋಕೆ ರೆಡಿ ಇಲ್ಲ ಹೀಗಾಗಿ ಸೋನಿಯಾ ಗಾಂಧಿಯವರು ಆ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ತಾವು ಪ್ರಧಾನಿ ಆಗಬೇಕಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಅದನ್ನು ಬಿಟ್ಟುಕೊಟ್ರು ಹೀಗಾಗಿ ಗಾಂಧಿ ಕುಟುಂಬದ ಯಾರೊಬ್ಬರು ಕೂಡ ಪ್ರಧಾನಿ ಹುದ್ದೆಯ ಮೇಲೆ ಆಸೆಯನ್ನು ಇಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟೇ ಹೇಳಿದರು ಪ್ರಧಾನಿ ಹುದ್ದೆಗೆ ಗಾಂಧಿ ಕುಟುಂಬದಿಂದ ಯಾರೂ ಆಸ್ಪರೆಂಟ್ಗಳಿಲ್ಲ ಅಂತ ಆದರೆ ಅಶೋಕ್ ಗೆಲೋಟ್ ಅವರು ಮಾತ್ರ ರಾಹುಲ್ ಗಾಂಧಿಯೇ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಇದು ಎಷ್ಟರ ಮಟ್ಟಿಗೆ ವಿಪಕ್ಷಗಳ ನಡುವಿನ ಗೊಂದಲಕ್ಕೆ ಕಾರಣವಾಗುತ್ತೋ ಅಥವಾ ಎಲ್ಲರೂ ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗ್ತಾರೋ ಅಥವಾ ನಾನೂ ಪ್ರಧಾನಿ ಆಗಬಲ್ಲೆ ಅಂತ ಆಸೆ ಇಟ್ಕೊಂಡಿರುವಂಥ ಒಂದಷ್ಟು ಜನ ನಿತೀಶ್ ಕುಮಾರ್ ಆಗಿರ್ಬೋದು ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು ಉದ್ಧವ್ ಠಾಕ್ರೆ ಆಗಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿಯೇ ಆಗಿರ್ಬೋದು ಇನ್ನೂ ದರ್ಶನ ಇದ್ದಾರೆ ಅವರುಗಳಿಗೆ ಆಸೆಗೆ ತಣ್ಣೀರನ್ನು ಏರ್ತಂಗೆ ಆಗುತ್ತಾ ವೀಕ್ಷಕರು ನಿಮ್ಮ ಪ್ರಕಾರ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು